ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುವರ್ಣ ಆರ್ಟ್ ಚಾನಲ್. ಬನ್ನಿ, ಯಾರೆಲ್ಲ ಸೀರೆ ಕುಚ್ಚಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಹಾಕ್ತಾ ಇದ್ದೀರಾ, ಕಲಿತಾ ಇದ್ದೀರಾ, ಅವ್ರಿಗೆ ಒಂಥರ ಟಿಪ್ಸ್ ಅನ್ಕೋಬೋದು. ಇಲ್ಲ ಗೊತ್ತಿದ್ದರೆ ನಾನು ಬಿಗ್ನರ್ಸ್ಗೆ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಇದು ಈ ಥರ ನಾವು ಕುಚ್ಚು ಕಟ್ಟಿ ಉಳಿದಿರೋ ಸಿಲ್ಕ್ ಥ್ರೆಡ್ನ ಕ್ಯಾರಿ ಬ್ಯಾಗಲ್ಲಿ ಹಾಕಿ ಕಟ್ಟಿಟ್ಟಿರ್ತೀವಿ, ಅದು ಈ ಥರ ಆಗಿರುತ್ತೆ. ಬಟ್ ಅದನ್ನು ಸ್ಟ್ರೇಟ್ ಮಾಡಬೇಕು ಈ ಥರ, ಈ ಥರ ಹೊಳ್ಳಿ ರೀಯೂಸ್ ಮಾಡೋಕ್ಕೆ ಸ್ಟ್ರೇಟ್ ಮಾಡಬೇಕು. ಅದನ್ನು ಯಾವ ರೀತಿ ಮಾಡೋದು, ರೀಯೂಸ್ ಮಾಡೋಕ್ಕೆ ನಾವು ಈ ಥರ ಸ್ಟ್ರೇಟ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಸಿಂಪಲ್, ಯಾವುದು ರೀತಿಯಿಂದನೂ ತೊಂದರೆ ಇಲ್ಲ. ಸಿಂಪಲ್ ಈ ಥರ ಇರೋದನ್ನು, ಇದು ಗಂಡಿರೋದನ್ನು ಬಿಡಿಸ್ಬೇಕು. ಈ ಥರ ಸಪ್ರೇಟ್ ಸಪ್ರೇಟ್ ಮಾಡಬೇಕು, ಎಲ್ಲ ಕಲರನ್ನು ಸಪ್ರೇಟ್ ಸಪ್ರೇಟ್ ಮಾಡಿ ಅದರ ಇರೋ ಗಂಟನ್ನು ಬಿಡಿಸ್ಬೇಕು. ತೊಡಕನ್ನು ನೋಡಿ, ಇದು ಈ ಥರ ಮುದುಡಿ ಆಗಿದೆಯಲ್ವ, ಇದನ್ನು ಸ್ಟ್ರೇಟ್ ಮಾಡಬೇಕು. ಸ್ಟ್ರೇಟ್ ಮಾಡಿ ಇದನ್ನು ಐರನ್ ಮಾಡಬೇಕು. ನೋಡಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ ನಾನು ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತಲ್ವ, ಇದನ್ನೇ ಸಿಕ್ಕಾಗಿರೋದನ್ನು ಬಿಡಿಸಿ ಈ ಥರ ಪೆರ್ಸಿಟ್ ಮೇಲೆ ಹಾಕಿ ಐರನ್ನು ನೋಡಿ ಈ ಥರ ಹಾಕಿ ಸ್ವಲ್ಪ ಎಳಿಬೇಕು. ಎಳೆದ್ರೆ ನೀಟಾಗ್ತಾ ಬರುತ್ತೆ, ನಾವು ಅದನ್ನು ರೀಯೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಯಾವ ರೀತಿ ಸ್ಟ್ರೇಟ್ ಆಯಿತು ಅಂತ ನೋಡಿ. ಆಲ್ಮೋಸ್ಟು ನಾನು ಸಿರಿ ಕುಚ್ಚಿ ಕಟ್ಟಿ ಹೋದಿರೋ ಥ್ರೆಡ್ಸು ಭಾಳ ಇದೆ, ಬಟ್ ಅದನ್ನೇ ನಾನು ರೀಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಒಂದಲ್ಲ ಒಂದು ರೀತಿ ಯೂಸ್ ಆಗುತ್ತೆ ಇದು, ಬ್ಯಾಂಗಲ್ಸ್ ಮಾಡೋಕ್ಕೆ, ಇಯರಿಂಗ್ಸ್ ಮಾಡೋಕ್ಕೆ, ಮತ್ತು ನಾವು ಬೇರೆ ಡಿಸೈನ್ನ ಕಲೀಲಿಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ. ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್ ಥ್ರೆಡನ್ನು, ಹಾಗೆ ತೆಗೆದಿಟ್ಟಿರಿ, ಮತ್ತು ಇನ್ನೊಂದು ಇದಕ್ಕೆ ಡಿಸೈನ್ಗೆ ಅಥವಾ ಬೇರೆ ಯೂಸ್ಗೆ ಬರುತ್ತೆ. ನೋಡಿ, ಈ ಥರ ಐರನ್ ಮಾಡಿಬಿಟ್ರೆ ಸ್ಟ್ರೈಟ್ ಆಗುತ್ತೆ, ಚೆನ್ನಾಗಿ ನೈಸ್ ಆಗಿ ಬರುತ್ತೆ. ನೋಡಿ ನೋಡಿ ಫ್ರೆಂಡ್ಸ್, ನೋಡಿ ಕಾಣಿಸ್ತಿದೆಯಲ್ವಾ. ನೋಡಿ, ಇನ್ನೊಂದು ಮಾಡಿ ತೋರಿಸ್ತೀನಿ. ನೋಡಿ ಇವಾಗ ನೋಡಿ, ಇದು ನೋಡಿ, ಈ ಥರ ಗಂಟಾಗಿದೆ. ನೋಡಿ ಈ ಥರ ಇದನ್ನು ಬಿಡಿಸಿ, ನೋಡಿ ಈ ಥರ ಬಿಡಿಸಿ, ಇದನ್ನು ಈ ಥರ ಬಿಡಿಸಿ, ಈ ಥರ ಬೆಡ್ಶೀಟ್ ಮ್ಯಾಗ ಹಾಕಿ ಐರನ್ ಬಾಕ್ಸು ಇದ್ರ ಮ್ಯಾಗ ಇಟ್ಟರೆ ಎಳೀರಿ ಈ ಥರ. ನೋಡಿ, ಒಂದು ಮೂರು ನಾಲ್ಕು ಸತಿ ಈ ಥರ ಮಾಡಿಬಿಟ್ರೆ ಸ್ಟ್ರೇಟ್ ಬರುತ್ತೆ. ನೀವು ಯಾವಾಗ ಯಾವಾಗ ಆ ಥ್ರೆಡ್ಡನ್ನು ಯೂಸ್ ಮಾಡ್ತೀರಾ ಆವಾಗ ಅದನ್ನು ಐರನ್ ಮಾಡಿಕೊಂಡು ರೀಯೂಸ್ ಮಾಡಿ ಫ್ರೆಂಡ್ಸ್. ಮಾಡಿಟ್ಟರೆ ಮತ್ತೆ ಪುನಃ ಹಿಂಗಾಗ್ಬಿಡುತ್ತೆ, ಅದು ಸುಕ್ಕಾಗ್ಬಿಡುತ್ತೆ. ನೋಡಿ ಈ ಥರ ಇದನ್ನು ತುದಿಲಿ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಳಿ ಸೀಸರಿಂದ, ಅದರಲ್ಲಿ ಏನು ಪ್ರಾಬ್ಲಮ್ ಬರಲ್ಲ. ನೋಡಿ ನೋಡಿ ಈ ಥರ, ನೋಡಿ ಫ್ರೆಂಡ್ಸ್ ಈ ಥರ ರೀಯೂಸ್ ಮಾಡ್ಕೊಳ್ಳಿ. ನೋಡಿ, ನಾವು ಸೀರೆಯಲ್ಲಿ ಆಲ್ಮೋಸ್ಟ್ ಕುಚ್ಚು ಏನಾಗಿರುತ್ತೆ, ಸುಕ್ಕಾಗಿರುತ್ತೆ ಅಂದರೆ ಮುದುಡೆ ಆಗಿರುತ್ತೆ, ಅದನ್ನು ಸಹಿತ ನಾವು ಐರನ್ ಮಾಡೋದ್ರಿಂದ ನೀಟ್ ಮಾಡ್ಬೋದು. ನೀಟ್ ಮಾಡಿ ಸೀರೆನ ಫೋಲ್ಡ್ ಮಾಡೋ ಮುಂದೆ ನೀಟಾಗಿ ಫೋಲ್ಡ್ ಮಾಡಿಟ್ಟರೆ ಅದು ಸುಕ್ಕಾಗಲ್ಲ, ಮತ್ತು ಮಡಚಲ್ಲ, ತೊಡಕಾಗಲ್ಲ ಥ್ರೆಡ್ಡು. ನೋಡಿ ಫ್ರೆಂಡ್ಸ್, ಹೊಸಬ್ರೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ,
ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಪ್ರೆಸ್ ಮಾಡಿ ಅಂದರೆ ನಾನು ವೀಡಿಯೋ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಮೊದಲು ನೋಡ್ಬೋದು ನನ್ನ ವೀಡಿಯೋನ. ಮತ್ತು ಏನಾದರೂ ಮಿಸ್ಟೇಕ್ ಇದ್ದರೆ, ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ನೋಡಿ, ನಾನು ಹೇಳಿರೋದು ನಿಮಗೆ ಹೆಲ್ಪ್ ಆಗುತ್ತೆ, ಇಲ್ಲ ನಿಮಗೆ ಇದು ಆಗುತ್ತೆ ಅಂತ, ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನನ್ನ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ನೋಡಿ ನೀಟ್ ಆಯಿತು. ಇದೇ ಥರ ನಾನು 4-5 ಕಲರು ನೀಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಮಾಡಿದ್ದೀನಿ, ನೀಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಯೂಸ್ ಆಗುತ್ತಾ ಅಂತ ತಿಳ್ಕೊಂಡಿದ್ದೀನಿ ನಾನು. ನೋಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸಿ, ಮತ್ತು ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ಬಾಯ್. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಮತ್ತು ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ಬಾಯ್.